ಹೌದು ಸರ್ ಈಗ ಮೂವತ್ತೆಂಟು ವರ್ಷದಿಂದ ಬಿ ಜೆ ಪಿಗೆ ಯಾವುದೇ ಥರ ಬೆಂಬಲ ಇರಲಿಲ್ಲ ಅವರು ಯಾವುದೋ ಒಂದು ಚುನಾವಣೆಯಲ್ಲೂ ಅಷ್ಟು ಸೀಟು ಮೈಸೂರಲ್ಲಿ ಕಾರ್ಪೊರೇಷನ್ ಲೆವೆಲಲ್ಲಿ ಬತ್ತಾ ಇರಲಿಲ್ಲ ಹಾಗಾಗಿ ಕಾಂಗ್ರೆಸ್ ಬರೋದು ಅಥವಾ ಜೆ ಡಿ ಎಸ್ ಬರೋದು ಇವತ್ತು ಲಾಸ್ಟ್ ಟೈಮು ಶಾಸಕರಾದ ತನ್ವೀರ್ ಸೇಠವರು ಅವರು ಒಂದು ನಮ್ಮ ಸೆಕ್ಯುಲರಿಸಮ್ ಉಳ್ಸೋಕ್ಕೋಸ್ಕರ ನೇರ ನಿರ್ಧಾರ ತಗೊಂಡು ಆವತ್ತು ಹೋರಾಟ ಮಾಡಿ ಜೆ ಡಿ ಎಸ್ಗೆ ಮೇಯರ್ ಸ್ಥಾನ ಕಾಂಗ್ರೆಸ್ಗೆ ಡೆಪ್ಟಿ ಮೇಯರನ್ನು ಕೊಟ್ಟಿದ್ದರು ಅದರ ನಂತರ ಈಗ ಅವರ ಆಂತರಿಕ ವಿಚಾರ ಜೆ ಡಿ ಎಸ್ ಅವ್ರದ್ದು ಇವತ್ತು ಮತ್ತೆ ಚುನಾವಣೆ ಅನಿವಾರ್ಯ ಬಂದಿದೆ ಬಂದಾಗ ಇವರು ಮತ್ತೆ ಸೆಕ್ಯುಲರ್ ಪಾರ್ಟಿಗಳಂತ ಏನು ಹೇಳ್ತಾರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರಾಗಿರ್ಬೋದು ಇಬ್ಬರು ತನ್ವೀರ್ ಸೇಠ್ಗೆ ಕರೆ ಮಾಡಿ ಯಾವ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕಂತ ಹೇಳಿದ್ದಾರೆ ಅನ್ನೋದನ್ನ ಜನದಲ್ಲಿ ಗೊಂದಲ ಇದೆ ಇವತ್ತು ಬಿ ಜೆ ಪಿಗೆ ಕೂರಲು ಕಾರಣ ಯಾರು ಲಾಸ್ಟ್ ಟೈಮು ಸೆಕ್ಯುಲರಿಸಮ್ ಉಳಿಸೋಕ್ಕೋಸ್ಕರ ತನ್ವೀರ್ ಸೇಠವ್ರು ಹೋರಾಟ ಮಾಡಿ ಅದು ಏನು ಮಾಡಿದರೂ ಅದಕ್ಕೆ ಉತ್ತರ ಅಲ್ಲಿಂದ ಒಂದು ಶೋಕಾಸ್ ನೋಟಿಸು ತನ್ವೀರ್ ಶೆಟ್ಟವ್ರಿಗೆ ಬಂದರು ನನಗೆ ಸಸ್ಪೆಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಮಹಾರಾಷ್ಟ್ರದಲ್ಲಿ ಶಿವಸೇನೆಗೆ ಅಲ್ಲಿ ಯಾವುದೇ ಷರತ್ತು ಇಲ್ದಲೆ ಬಿ ಜೆ ಪಿಗೆ ದೂರ ಇಡೋಕ್ಕೆ ಅಲ್ಲಿ ಒಂದು ಸರ್ಕಾರ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಲ್ಕು ಬರೀ ನಾಲ್ಕು ತಿಂಗಳು ಇದ್ದಿದ್ದು ಇವತ್ತು ನೀವು ನ ಇವರ ಒಂದು ಆಂತರಿಕ ವಿಚಾರಕ್ಕೆ ಸೆಕ್ಯುಲರಿಸಮ್ನ ಎಲ್ಲೋ ಒಂದು ಕಡೆ ಜನರ ತಲೆಯಲ್ಲಿ ಕೂರ್ತಾ ಇದೆ ಸೆಕ್ಯುಲರಿಸಮ್ ಎಲ್ಲಿದೆ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಕಾಂಗ್ರೆಸ್ಸಲ್ಲಿ ಇರುವಂಥ ನಾಯಕರು ಇವತ್ತು ಕಾರಣ ಮೈಸೂರಲ್ಲಿ ಬಿ ಜೆ ಪಿ ಕೂರಲು ಆದ್ದರಿಂದ ಯಾವುದೇ ಥರದ ಒಂದು ಗೊಂದಲ ಸೃಷ್ಟಿಯಾಗಿದೆ ಮುಸ್ಲಿಮ್ಸು ಲೀಡರ್ಶಿಪ್ನ ಇವತ್ತು ಇಲ್ದಂಗೆ ಆಗಿದೆ ಯಾಕಂತ ಹೇಳಿದ್ರೆ ಈಗ ಮೊನ್ನೆ ಪೇಪರಲ್ಲಿ ನಾನು ನೋಡಿದೆ ಸಿದ್ದರಾಮಯ್ಯವರು ಜಮೀರ್ ಅಹಮದ್ದು ಇರುವಂಥ ಜಾಗದಲ್ಲಿ ನಿಲ್ಲೋವಂಥ ಪ್ರಯತ್ನ ಮತ್ತು ಜಮೀರ್ ರಿಜ್ವಾನ್ ರಿಜ್ವಾನರ್ಷದ್ದು ಕಾನ್ಸ್ಟಿಟ್ಯೂಷನ್ ನಿಲ್ಲುವಂಥ ಪ್ರಯತ್ನ ರಿಜ್ವಾನರ್ಷದು ಮೈಸೂರಲ್ಲಿ ಎನ್ ಆರ್ ಕ್ಷೇತ್ರದಲ್ಲಿ ನಿಲ್ಲುವಂಥ ಪ್ರಯತ್ನ ಇವತ್ತು ಇದು ಎರಡು ಆದಾಗ ತನ್ವೀರ್ ಸೇಠ್ ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಆಗಿದೆ ಮೈಸೂರಲ್ಲಿ ಈಗ ತನ್ವೀರ್ ಸೇಠ್ ಅವ್ರಿಗೆ ಸೀಟು ಇಲ್ಲಿ ಸಿಕ್ಕಲ್ಲ ಅನ್ನೋದನ್ನ ಒಂದು ವಾತಾವರಣ ಏನು ಕ್ರಿಯೇಟ್ ಮಾಡಿದ್ದಾರೆ ಇವರು ಇಲ್ಲಿ ಮುಸ್ಲಿಂ ಜನಾಂಗ ಒಬ್ಬರಿಗೆ ಸೀಟ್ ಸಿಕ್ಕಲ್ಲ ಇನ್ನಿಬ್ಬರು ಬೇರೆ ಕಾನ್ಸ್ಟಿಟ್ಯೂಷನ್ಲಿ ನಿಂತ್ಕೋತಾರೆ ಬೇರೆ ಕಾನ್ಸ್ಟಿಟ್ಯೂಷನ್ಲಿ ನಿಂತಾಗ ಆ ಮುಸ್ಲಿಮ್ಸು ಇಬ್ಬರು ಸೋತ್ರೆ ಇಲ್ಲಿ ನಮ್ಮ ಮೂರು ಮುಸ್ಲಿಂ ಜನಾಂಗದ ಲೀಡರ್ಶಿಪ್ ಹೋಗುತ್ತೆ ಇವತ್ತು ಜನ ಸೆಕ್ಯುಲರ್ ಪಾರ್ಟಿ ಅಂತ ಮುಸ್ಲಿಂ ಸಮುದಾಯ ಎಲ್ಲ ಕಾಂಗ್ರೆಸ್ಗೆ ಬೆಂಬಲಿಸ್ಕೊಂಡು ಬರ್ತಾ ಇದೆ ಇದು ಈ ಥರ ಬೆಳವಣಿಗೆ ನೋಡಿದಾಗ ಒಂಥರ ಜನಗಳಿಗೆ ಮೈಸೂರಲ್ಲಾಗಿರ್ಬೋದು ಇಡೀ ರಾಜ್ಯದಲ್ಲಾಗಿರ್ಬೋದು ಜನ ಒಂಥರ ಗೊಂದಲದಲ್ಲಿದ್ದಾರೆ ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮೈಸೂರಲ್ಲಂತೂ ಎಲ್ಲ ಗೊಂದಲದಲ್ಲಿದ್ದಾರೆ ಏನು ನಡೀತಾ ಇದೆ ಅನ್ನೋದನ್ನ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇದು ಬಂದಂತರ ಬಂದಂಥ ಸ್ಟೇಟ್ಮೆಂಟು ಯಾವುದೇ ಥರದ ಸ್ಟೇಟ್ಮೆಂಟು ರಾಜ್ಯಾಧ್ಯಕ್ಷರಾಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ ಯಾವುದೇ ಥರದ ಸ್ಟೇಟ್ಮೆಂಟ್ ಇದು ತಪ್ಪು ಸ್ಟೇಟ್ಮೆಂಟ್ ಅಂತ ಯಾವುದೇ ಥರದಲ್ಲಿ ಮಾತಾಡಿಲ್ಲ ಆದ್ದರಿಂದ ರಾಜ್ಯದಲ್ಲೂ ನಮ್ಮ ಜೊತೆ ಇರುವಂಥ ಎಮ್ ಎಲ್ ಎಸ್ಸು ಇವತ್ತು ಬಿ ಜೆ ಪಿಗೆ ಹೋಗಿ ಸರ್ಕಾರ ಮಾಡಿದೆ ಅಂದರೆ ಹಿರಿಯ ಮುಖಂಡರು ಪಕ್ಷದಲ್ಲಿರುವಂಥ ಹಿರಿಯ ಮುಖಂಡರು ಜವಾಬ್ದಾರರು ಇದಕ್ಕೆ ಅವ್ರಿಗೆ ಕರೆಸು ಮಾತಾಡಿ ಇದನ್ನು ಮಾಡದೆ ಹೋಗಿದರೆ ಇವತ್ತು ರಾಜ್ಯದಲ್ಲೂ ಬಿ ಜೆ ಪಿ ಇರಲಿಲ್ಲ ಅದೇ ರೀತಿ ಇವತ್ತು ಮೈಸೂರಲ್ಲೂ ಮೇಯರ್ ಸ್ಥಾನ ಅವರು ತಗೋತಾ ಇರಲಿಲ್ಲ ಹೀಗಾಗಿ ಜನರ ಒಂದು ಮುಸ್ಲಿಂ ಜನಾಂಗ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಜನಾಂಗ ಆಗಿರ್ಬೋದು ಎಲ್ಲರಿಗೂ ಅನ್ಯಾಯ ಕಾಣ್ತಾ ಇದೆ ಕಾಂಗ್ರೆಸ್ಸು ಪಕ್ಷ ಇವತ್ತು ಇದ್ರ ಮೇಲೆ ಗಮನ ಕೊಡದೇ ಹೋದರೆ ನಾಳೆ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಮುಸ್ಲಿಂ ಜನಾಂಗ ಎಲ್ಲ ಅನಿವಾರ್ಯವಾಗಿ ನಮಗೆ ವೋಟ್ ಕೊಡ್ತಾರೆ ಅನ್ನೋ ಆ ಮನಸ್ಸು ಅವ್ರ ತಲೆಯಲ್ಲಿದ್ದರೆ ದಯವಿಟ್ಟು ತೆಗ್ದು ಇದು ಸರಿಪಡಿಸ್ಕೋಬೇಕು ಮತ್ತು ಇಲ್ಲಿ ಮೈಸೂರಲ್ಲಿ ಏನು ಗೊಂದಲ ಆಗ್ತಾಯಿದೆ ಆ ಗೊಂದಲನ ನೀವು ಬಂದು ಮುಂದೆ ಬಂದು ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ದುರ್ವನಾರಾಯಣ್ ಆಗಿರ್ಬೋದು ಮುಂದೆ ಬಂದು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇಲ್ಲ ಅಂದರೆ ಜನ ಕಾಂಗ್ರೆಸ್ ಪಕ್ಷದ ಕೆಳಗಡೆ ಮಠದಲ್ಲಿರುವಂಥ ಕಾರ್ಯಕರ್ತರಿಗೆ ನೋವಾಗ್ತಾಯಿದೆ ಮತ್ತು ಅಲ್ಲಿ ಒಂದು ರಾಜ್ಯದಲ್ಲಿ ಬೇರೆ ರೀತಿಯಲ್ಲಿ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಬಿ ಜೆ ಪಿ ದೂರ ಇಡಲು ಯಾವುದೇ ಪಕ್ಷ ಇದ್ದರೆ ಅವ್ರಿಗೆ ಕರೆಸು ಮುಂದೆ ಮಾತಾಡಿ ಯಾವುದೇ ಷರತ್ತಿಲ್ದಲೆ ಬೆಂಬಲ ಕೊಡುವಂಥ ಕೆಲಸ ನಡೀತಾ ಇದೆ ಇಲ್ಲಿ ಮೈಸೂರಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಇಡೀ ರಾಜ್ಯದಲ್ಲಿ ಈ ಕೆಲಸ ನಡೀತಾ ಇಲ್ಲ ಜನ ನೋಡ್ತಾ ಇದ್ದಾರೆ ಇದನ್ನು ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಜನಾಂಗ ಎಲ್ಲ ಒಂದಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನು ಓಟ್ ಇದ್ದೀವಿ ಅಲ್ಲಿ ನಮ್ಮ ಜನಾಂಗಕ್ಕೆ ಏನು ಡಿಸಿಷನ್ ಏನು ತೊಗೊಳಕ್ಕೆ ನೀವು ನಮ್ಮನ್ನು ಆಯ್ಕೆದೇ ಇಟ್ಕೊಂಡೇ ಇಲ್ಲ ಬರೀ ಓಟ್ ಕೊಡಬೇಕು ಕೂರಬೇಕು ಆರು ಜನ ಎಮ್ ಎಲ್ ಎ ಕೊಟ್ಟಿದ್ದೀರಾ ಆರು ಜನ ಎಮ್ ಎಲ್ ಎ ಆಗಿದ್ದಾರೆ ಸೀಟ್ ಎಷ್ಟು ಕೊಡ್ತಾ ಇದ್ದೀರಾ ಅನ್ನೋದನ್ನ ಒಂದು ಗೊತ್ತಿಲ್ಲ ಇದು ಮೊದಲಿಂದ ನಡ್ಕೊ ಬರ್ತಾ ಇದೆ ಈಗ ಜನರು ಒಂದು ಅದು ಗೊತ್ತಾಗಿದೆ ಎಲ್ಲರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ಇದು ಅನುಭವಿಸ್ಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವರು ನ್ಯೂಟ್ಲ್ ಆಗ ಲಾಸ್ಟ್ ಟೈಮು ಸೆಕ್ಯುಲರಿಸಮ್ ಉಳ್ಸಕ್ಕೋಸ್ಕರ ತಾನೇ ತನ್ವೀರ್ ಸೆಟ್ ಮಾಡಿದಕ್ಕೆ ಅದಕ್ಕೆ ಬಹುಮಾನ ಏನು ಕೊಟ್ರಿ ತನ್ವೀರ್ ಸೆಟ್ಗೆ ಒಂದು ನೋಟಿಸ್ ಕೊಟ್ರಿ ನನ್ನನ್ನು ಸಸ್ಪೆಂಡ್ ಮಾಡಿದ್ರಿ ಮತ್ತು ಪಕ್ಷಕ್ಕೆ ಸೆಕ್ಯುಲರಿಸಮು ಉಳ್ಸೋಕೋಸ್ಕರ ಮಾಡಿದಕ್ಕೆ ತಾನೇ ನೀವು ನಮಗೆ ನೋಟಿ ಸಸ್ಪೆಂಡ್ ಮಾಡಿದ್ರಿ ಅವರು ನೋಟಿಸ್ ಕೊಟ್ಟ್ರಿ ಈಗ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಫೋನಲ್ಲಿ ಮಾತಾಡಿದ್ದಾರೆ ಅವರು ಆದೇಶ ಏನು ಕೊಟ್ಟಿದ್ದಾರೆ ಬಿಡ್ಬಿಡಿ ಅಂದಿದ್ದಾರಾ ಕಾಂಗ್ರೆಸ್ ಪಕ್ಷಕ್ಕೆ ಮೇಯರ್ ಆಗದೋ ಹೋದರೆ ಇನ್ ಏನಾಗುತ್ತೆ ಬಿ ಜೆ ಪಿಗೆ ಬಿಟ್ಕೊಡಿ ಅಂತ ತಾನೆ ಬಿ ಜೆ ಪಿಗೆ ಬಿಟ್ಕೊಡಿ ಅಂತ ಒಂದು ಸಂದೇಶ ಈಗ ಜನ ಮಾತಾಡ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಜನ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಫೋನಲ್ಲಿ ಕರೆ ಮಾಡಿ ತನ್ವೀರ್ ಶೆಟ್ಗೆ ಮಾತಾಡಿದ ನಂತರ ತನ್ವೀರ್ ಶೆಟ್ಟಿ ನಿರ್ಧಾರ ತಗೋತಾರೆ ತನ್ವೀರ್ ಶೆಟ್ ಉತ್ತರ ಕೊಡಬೇಕಾಗುತ್ತೆ ಯಾರ ನಿರ್ಧಾರದ ಮೇಲೆ ಯಾರ ಒತ್ತಡದ ಮೇಲೆ ನೀವು ಇದನ್ನು ಕಾಂಗ್ರೆಸ್ ಪಕ್ಷನ ಇವತ್ತು ಬಿ ಜೆ ಪಿ ಕೂರ್ಲಕ್ಕೆ ಕಾರಣ ಆಗಿದೆ ಅವರು ಉತ್ತರ ಕೊಡಬೇಕಾಗುತ್ತೆ ಹಿರಿಯ ನಾಯಕರು ಅವ್ರಿಗೇನು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕಾಗುತ್ತೆ ಜನಗಳಿಗೆ ಇವತ್ತು ಸರ್ ಹೌದು ಆಗಕ್ಕಿಂತ ಮೊದಲು ನೀವು ನೋಡ್ತಾ ಇರ್ಬೋದು ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಬಿ ಜೆ ಪಿನ ದೂರ ಇಡಲು ಕಾಂಗ್ರೆಸ್ ಬೇಷರತ್ತು ಬೆಂಬಲ ಕೊಡ್ತಾ ಇದೆ ಇವತ್ತು ಬೇಷಾರದ ಬೆಂಬಲ ಕೊಡ್ಬೋದಾಗಿತ್ತು ಸೆಕ್ಯುಲರಿಸಮ್ನ ಉಳಿಸ್ಕೋಬೋದಾಗಿತ್ತು ಮೂವತ್ತು ವರ್ಷದಿಂದ ಕುಂತಿರು ಕುನ್ ಕುಂತು ಕೂರಕ್ಕೆ ಕೊಡಲಿಲ್ಲ ಅಲ್ಲಿ ಬಿ ಜೆ ಪಿನ ಇವತ್ತು ಬಿ ಜೆ ಪಿ ಮೇಯರ್ ಆಗಿದೆ ಅದಕ್ಕೆ ಕಾರಣಕರ್ತರು ಯಾರು ಇವತ್ತು ಮುಸ್ಲಿಂ ಜನಾಂಗ ಅದೇ ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ಮುಸ್ಲಿಂ ಜನಾಂಗದ ಲೀಡರ್ಶಿಪ್ನ ಕುಸಿತಾ ಇದೆ ಅಲ್ಲಿ ಒಬ್ಬರನ್ನ ಗೆಲ್ಸಕ್ಕೆ ಮೂರು ಮುಸ್ಲಿಂ ಜನಾಂಗನ ಸೋಲಿಸ್ಕೋಬೇಕಾ ನಾವು ಇದನ್ನು ನಾನು ಸಿದ್ದರಾಮಯ್ಯ ಅವರು ಆಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರಬಹುದು ಈ ಥರ ಬೆಳವಣಿಗೆ ಸರಿಯಲ್ಲ ಈ ಬೆಳವಣಿಗೆ ನಾನು ನಿಲ್ಲಿಸಬೇಕು ನಿಮ್ಮಲ್ಲಿ ಇರುವಂಥ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಂದು ಪ್ರತಿಕ್ರಿಯೆ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಜನಗಳಲ್ಲಿ ಗೊ ಗೊಂದಲ ಇದೆ ನಾಳೆ ಯಾರಿಗೆ ನಾವು ಓಟ್ ಕೊಡಬೇಕು ಇವಾಗ ಹಿಂಗೆ ನಡೀತಾ ಇದೆ ಅಲ್ಲ ತನ್ವೀರ್ ಶೆಟ್ಟಿ ಎಲ್ಲೂ ಹೋಯ್ತಾರೆ ರಿಜ್ವಾನ್ ಔರ್ಷಾದ್ ಅವರು ಎಲ್ಲೋಯ್ತಾರೆ ಜಮೀರ್ ಅಹಮದ್ ಎಲ್ಲೋಯ್ದಾರೆ ಒಂದ್ ಸೀಟ್ ಗೆಲ್ಸೋಕೋಸ್ಕರ ಮೂರನ ಟಾರ್ಗೆಟ್ ಮಾಡುವಂತ ಮುಸ್ಲಿಂ ಸಮಾಜಕ್ಕೆ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಾ ಇದೆ ಸರ್ ಈಗ ನೋಡ್ತಾ ಪೇಪರಲ್ಲಿ ಬಂದೈತೆ ಅದನ್ನ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಯಾರು ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಅದಕ್ಕೆ ಉತ್ತರ ಯಾಕೆ ಕೊಟ್ಟಿಲ್ಲ ಪಕ್ಷ ಪಕ್ಷ ಉತ್ತರ ಕೊಡ್ಬೇಕಾಗುತ್ತೆ ನಾನು ಆರು ತಿಂಗಳಾಗಿ ಸಸ್ಪೆಂಡ್ ಮಾಡಿದ್ದಾರೆ ಯಾವುದೇ ಥರದ್ದು ಒಂದು ಸಣ್ಣ ಕಾರ್ಯಕರ್ತನ ಮೇಲೆ ಹಿರಿಯ ನಾಯಕರು ಪಕ್ಷದ ಹೋರಾಟ ಮಾಡಿರೋರು ಪಕ್ಷಕ್ಕೆ ಬಹುಟ ಕಟ್ಟಿ ಜನಗಳ ಮನೆ ಮುಂದೆ ಹೋಗಿ ನಾವು ಓಟ್ ಕೇಳಿರೋರು ನಮ್ಮನ್ನೇ ಈ ಥರ ಮಾಡಿದಾಗ ನಾವೆಲ್ಲ ಕೆಲಸ ಮಾಡಿದಾಗ ಇವ್ರು ಎಮ್ ಎಲ್ ಎ ಸಾಧ್ಯ ಇವರು ಎಮ್ ಎಲ್ ಎ ಆಗಿ ಅಲ್ಲಿ ಹೋಗಿ ಮಿನಿಸ್ಟ್ರುಗಳಾಗ್ಬೋದು ಚೀಫ್ ಮಿನಿಸ್ಟರ್ ಆಗ ಆಗ್ಬೋದು ಹಿರಿಯ ನೀ ಕೆಳಗಡೆ ಮಟ್ಟದಲ್ಲಿರುವಂಥ ಕಾರ್ಯಕರ್ತರಿಗೆ ಈ ಥರ ನೀವು ಹಿರಿಯ ಮುಖಂಡರು ಒಬ್ಬ ರಾಜ್ಯ ನಾಯಕರುಗಳು ನೀವು ಈ ಥರ ಮಾಡ್ತೀರಾ ಅಂದರೆ ಇದು ಮಹಾ ತಪ್ಪು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಇದೇ ಥರ ಇದೆ ಈ ಥರ ಮಾಡಿದ್ರೆ ಯಾವುದೇ ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ಮುಂದೆ ಬರೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದನ್ನೇ ನಾನು ಗೊಂದಲದಲ್ಲಿದ್ದೀನಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಹಿರಿಯ ನಾಯಕರು ಮರ್ತಿದಾರ ಅಲ್ಲೂ ಒಂದು ಸಿದ್ಧಾಂತ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಒಂದು ಸಿದ್ಧಾಂತ ಆಯಿತಾ ನೀವು ಈಗ ನೋಡಕ್ಕೆ ಹೋದರೆ ಆ ಥರ ಇವ್ರಿಗೆ ಹೋಗಿ ಮಾತಾಡಿದ್ದಾರೆ ಇವರು ದೀದಿ ಅವ್ರಿಗೆ ಅಲ್ಲೂ ಹೋಗಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಬೇರೆ ರಾಜ್ಯದಲ್ಲೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲೂ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಈ ಥರ ಈ ಥರ ಆಗಿರೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಬಂದು ಕೂರಿಯುವಂಥದ್ದು ರಾಜ್ಯದಲ್ಲೂ ಮಾಡ್ತಾಯಿದೆ ಅದು ಬಿಟ್ಟು ಕೆಳಗಡೆ ಮಠದಲ್ಲಿ ಮೈಸೂರಲ್ಲಿ ಮೇಯರ್ಸ್ತನೂ ಪಡೆದಿದ್ದಾರೆ ಅವರು ಇದು ನಮ್ಮ ಒಂದು ನಿರ್ಧಾರ ತಗೊಳ್ಳುವಂಥ ಹಿರಿಯ ನಾಯಕರು ಕರೆಕ್ಟಾಗಿ ನಿರ್ಧಾರ ತೊಗೊಳ್ದೆ ಹೋದರೆ ಈ ಥರ ಆಗುತ್ತೆ ಅನ್ನೊಂದು ನನ್ನ ಭಾವನೆ ಸರ್ ಪಕ್ಷಕ್ಕೆ ಪಕ್ಷ ಈಗ ಯಾವ ರೀತಿ ಸಂಘಟನೆ ಮಾಡೋಕ್ಕೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮುಸ್ಲಿಂ ಜನಾಂಗ ಆಗಿರ್ಬೋದು ಅವ್ರಿಗೆ ಅವಕಾಶಗಳು ಕೊಡಬೇಕಾಗುತ್ತೆ ಅವ್ರಿಗೆ ಕರೆಸಿ ಯಾವುದೇ ಒಂದು ತೀರ್ಮಾನ ತೊಗೊಳಕ್ಕೆ ಮೊದಲು ಯಾವ ರೀತಿ ಮಾಡಬೇಕಂತ ಕೇಳುವಂಥ ಅಧಿಕಾರ ನಾವು ಓಟ್ ಕೊಟ್ಟಿರೋವಂಥವ್ರು ನಾವು ಪಕ್ಷಕ್ಕೆ ಹೋರಾಟ ಮಾಡಿರೋರು ಪಕ್ಷನ ಇವತ್ತು ಮುಳುಗುವಂಥ ಸ್ಥಿತಿಲಿ ತಂದು ನಿಲ್ಲಿಸಿದ್ದಾರೆ ಇವತ್ತು ಏನೋ ಒಂದು ವಿಚಾರ ಬಂದಾಗಲೂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯವರಾಗಿರ್ಬೋದು ಮತ್ತು ಬೇರೆ ಆಗಿರ್ಬೋದು ಎಲ್ಲರಿಗೆ ನೋವಾಗುವಂಥ ಕೆಲಸ ನಡೀತಾ ಇದೆ ಈಗ ಸಣ್ಣ ಮಟ್ಟದಲ್ಲೇ ಈ ಥರ ನಡೆದಾಗ ರಾಜ್ಯದಲ್ಲಿ ಯಾಕೆ ಬಿ ಜೆ ಪಿ ಬಂದು ಕೂರ್ತು ಯಾಕೆ ನೀವು ತಡೀಲಿಲ್ಲ ಇಲ್ಲಿ ಅಲ್ಲಿ ಶಿವಸೇನೆಗೆ ನೀವು ಬೇಷರತ್ ಕೊಡೋಕ್ಕಾಗುತ್ತೆ ಮೈಸೂರಲ್ಲಿ ಮೇಯರ್ ಸ್ಥಾನಕ್ಕೆ ನಮಗೆ ಇದೇ ಕೊಡಬೇಕು ಮೇಯರೇ ಕೊಡಬೇಕಂದಾಗ ಸಮಯ ಸಂದರ್ಭ ನೋಡ್ಕೊಂಡು ಸೆಕ್ಯುಲರಿಸಮ್ನ ಉಳ್ಸಕ್ಕೆ ಇಡೀ ರಾಷ್ಟ್ರದಲ್ಲೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೋ ಸ್ಪೆಷಲ್ ಆಗಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಮಗೆ ಗೊತ್ತಾಯ್ತಾ ಇಲ್ಲ ಸರ್ ಇದನ್ನು ಇಡೀ ಮುಸ್ಲಿಂ ಜನಾಂಗ ನೋಡ್ತಾ ಇದೆ ಸಿ ಎಮ್ ಇಬ್ರಾಹಿಂ ಅವರು ಇದ್ರ ಬಗ್ಗೆ ಮಾತಾಡ್ತಾನೋ ಇದ್ದಾರೆ ಈಗ ನಮ್ಮ ರಾಜ್ಯದಲ್ಲಿರುವಂಥ ಮುಸ್ಲಿಂ ನಾಯಕರುಗಳು ಯಾರ್ಯಾರಿದ್ದಾರೆ ಇಲ್ಲಿ ಏನಾಗ್ತೈತೆ ಮುಸ್ಲಿಂ ನಾಯಕನಿಗೆ ಯಾರಿಗೋ ಏನೋ ಒಂದು ಗಿರಿನೋ ಅವ್ರಿಗೇನೋ ಮಂತ್ರಿ ಸ್ಥಾನನೋ ಕೊಡ್ತೀನಿ ಅಂದಾಗ ಅವರು ಹೋದಾಗ ಈ ಥರ ಒಂದು ಮೂಲೆ ಗುಂಪಾಗುವಂಥ ಮುಸ್ಲಿಂ ಜನಾಂಗ ಈಗ ನಾವು ನೋಡ್ತಾ ಇದ್ದೀವಿ ಮುಸ್ಲಿಂ ಜನಾಂಗದ್ದು ಏನು ನಡೀತಾ ಇದೆ ಯಾವ ರೀತಿ ಇವರು ಇದು ಮಾಡ್ತಾ ಇದ್ದಾರೆ ಪೇಪರಲ್ಲಿ ಬಂತು ಯಾಕೆ ಸ್ಟೇಟ್ಮೆಂಟ್ ಕೊಡಲಿಲ್ಲ ಈಗವರೆಗೂ ಕೊಡಬೇಕಾಗಿತ್ತು ಸ್ಟೇಟ್ಮೆಂಟ್ ಇಲ್ಲ ಈ ಥರ ನಡೀತಾ ಇಲ್ಲ ಇದು ಬಂದಿರೋವಂಥ ಸ್ಟೇಟ್ಮೆಂಟ್ ಸುಳ್ಳು ಅಂತ ಹೇಳಿದರೆ ಅದು ಒಂಥರ ನಡೆಯೋದು ಯಾರು ಯಾರಿಗೂ ಮಾತಾಡ್ತಾ ಇಲ್ಲ ಇವತ್ತು ನೀವು ನೋಡ್ದಂಗೆ ನಾನು ಒಂದು ಪಕ್ಷದ ಕಚೇರಿಯಲ್ಲಿ ತಗೊಂಡೋಗಿ ನಾನು ಅವ್ರು ಕೊಟ್ಟಿರುವಂಥ ನೋಟಿಸ್ ಗುತ್ರ ಕೊಡಕ್ಕೆ ಹೋಗಿದ್ದೆ ಆ ಸಮಯದಲ್ಲಿ ನೂರ ಎಂಬತ್ತು ಜನ ರಾಜೀನಾಮೆ ಕೊಟ್ಟರು ಮೈಸೂರು ನಗರದಲ್ಲಿ ಇರುವಂಥ ಪದಾಧಿಕಾರಿಗಳು ಇವತ್ತುವರೆಗೂ ನಾನು ಇನ್ನೂ ರಾಜೀನಾಮೆ ಕೊಟ್ಟು ಇದು ರಿಪ್ಲೈ ಕೊಟ್ಟು ಹೊರಗಡೆ ಬರೋಷ್ಟರಲ್ಲಿ ನನಗಾಗಲೇ ಸಸ್ಪೆನ್ಷನ್ ಆರ್ಡರ್ ಬರುತ್ತೆ ಓದೇ ಇಲ್ಲ ಇವರು ನಾನು ಕೊಟ್ಟಿರೋ ಅಂಥ ನೋಡಿಲ್ಲ ಇದಕ್ಕೆ ಅಂಥ ಪ್ರಭಾವಿ ಮಾಡುವಂಥ ಕಾರ್ಯಕರ್ತನ ಮೇಲೆ ಇಷ್ಟೊಂದು ಮಾಡುವಂಥದ್ದು ಏನಿದೆ ಅನ್ನೋದನ್ನ ನನಗೆ ಅರ್ಥ ಆಯ್ತಾ ಇಲ್ಲ ಸರ್ ತನ್ವೀರ್ ಸೇಠವರೂ ಈ ಸಮಯದಲ್ಲಿ ಈಗ ಮಾಡಿರುವಂಥದ್ಕೆ ಅವರು ನಾನು ಸಂಪೂರ್ಣ ನಾನೇ ಜವಾಬ್ದಾರಿ ಅಂತ ಹೇಳ್ತಾರೆ ಲಾಸ್ಟ್ ಟೈಮು ನೀವು ಹೋರಾಟ ಮಾಡಿ ಸೆಕ್ಯುಲರಿಸಮ್ ಉಳಿಸಿದ್ದೀರಾ ನನಗೆ ಡಿ ಕೆ ಶಿವಕುಮಾರು ಮತ್ತು ಅವರು ಫೋನ್ ಮಾಡಿದ್ದಾರೆ ಅಂತ ಇದೇ ತನ್ವೀರ್ ಸೇಠ್ ಅವರು ಹೇಳ್ತಾರೆ ಮತ್ತು ಅದು ಹೇಳ ನಂತರ ನಾನೇ ಜವಾಬ್ದಾರಿ ನನಗೆ ಹೇಳಿತ್ತು ಅಂತ ಹೇಳ್ತಾರೆ ಇವರು ಅಲ್ಲಿಂದ ಏನು ಆದೇಶ ಬಂದೈತೆ ತನ್ವೀರ್ ಸೇಠವ್ರಿಗೆ ತನ್ವೀರ್ ಅವರು ಜನರ ಮುಂದೆ ನಮ್ಮ ಮತದಾರರ ಮುಂದೆ ಹೇಳಬೇಕಾಗುತ್ತೆ ಯಾಕಂದರೆ ಮುಸ್ಲಿಂ ಜನಾಂಗ ಇವತ್ತು ಹೋರಾಟ ಮಾಡಿ ಎಲ್ಲ ಜಾತಿ ಜನಾಂಗಕ್ಕೆ ಸೆಕ್ಯುಲರ್ ಆಗಿ ತನ್ವೀರ್ ಸೆಟ್ ಹೋರಾಟ ಬಂದಿರೋರು ನಮ್ಮ ಕಾನ್ಸ್ಟ್ಯೂಸಿ ಜನಕ್ಕೆ ಇದು ಯಾರು ಇವ್ರಿಗೆ ಆದೇಶ ಕೊಟ್ಟರು ಮತ್ತು ಅಲ್ಲಿರುವಂಥ ಇಬ್ಬರು ಕಾರ್ಪೆಟ್ರುಗಳು ಲಾಸ್ಟ್ ಟೈಮು ಚುನಾವಣೆ ನಡಿಬೇಕಾದ್ರೆ ಬೈಕಾಟ್ ಬರ್ತಾರೆ ಹೊರಗಡೆ ಅವರು ಯಾಕೆ ಬೈಕಾಟ್ ಮಾಡಿ ಬಂದರು ಇವತ್ತು ಯಾಕೆ ಬಿ ಜೆ ಪಿ ಕೂರಿದ್ರು ಆವತ್ತು ನೀವು ಬೈಕಾಟ್ ಮಾಡಿ ಬಂದರು ಸೆಕ್ಯುಲರಿಸಮ್ನ ಉಳ್ ತನ್ವೀರ್ ಸೆಟ್ ಅವರು ಉಳಿಸಿದರು ಇವತ್ತು ಬಿ ಜೆ ಪಿ ಕೇ ಕೂರೋಕ್ಕೆ ಇದಕ್ಕೆ ಏನು ಸಪೋರ್ಟ್ ನೀವು ಮಾಡ್ತಾ ಇದ್ದೀರ ಅನ್ನೋದನ್ನ ಗೊತ್ತಿಲ್ಲ ಮತ್ತು ಈಗ ಹೇಳ್ತಾರೆ ಡೆಪ್ಟಿ ಮೇಯರ್ಗೂ ರಾಜೀನಾಮೆ ಕೊಡಿ ಅಂತ ಹೇಳ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ ಇವತ್ತು ಡೆಪ್ಟಿ ಮೇಯರ್ ಅವರು ರಾಜೀನಾಮೆ ಕೊಡಬೇಕಂದ್ರೆ ಅವರು ಚುನಾವಣೆಯಲ್ಲಿ ಅಲ್ಲಿ ಗೆದ್ದಿರುವಂಥದ್ದು ರಾಜೀನಾಮೆ ಕೊಟ್ಟರೆ ಇಡೀ ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು ಮೈಸೂರಲ್ಲಾಗಿರ್ಬೋದು ಇವ್ರಿಗೆ ಒಂದು ಅಧಿಕಾರದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡಲಿ ಅನ್ನೋದನ್ನ ದೃಷ್ಟಿ ಇಟ್ಕೊಂಡು ಜನ ಗೆಲ್ಸಿರೋ ಅಂಥದ್ದು ಇವ್ರು ಏನಾದರೂ ರಾಜೀನಾಮೆ ಕೊಟ್ ಬಂದರೆ ಮತ್ತೆ ಇದೇ ಜನ ಯಾವ ಮತದಾರರು ಇದ್ದಾರೆ ಇವ್ರಿಗೆ ಅನುಕೂಲ ಬೇಕಾದಾಗ ಇವ್ರಿಗೆ ಯಾವ ರೀತಿ ಬೇಕು ಇವ್ರು ಮಾಡ್ಕೋಬೇಕು ಅವ್ರಿಗೆ ಅನುಕೂಲ ಇದ್ದಾಗ ಅವ್ರು ಮಾಡ್ಕೋಬೇಕಂದ್ರೆ ಮತದಾರರು ಎಲ್ಲ ನೋಡ್ತಾ ಇದ್ದಾರೆ ಇದಕ್ಕೆ ಒಳ್ಳೆಯ ರೀತಿಲಿ ಉತ್ತರ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲೂ ತನ್ವೀರ್ ಅವ್ರಿಗೆ ಒತ್ತಡ ಇದೆ ತನ್ವೀರ್ ಸೇಠ್ ಅವ್ರು ಬಾಯಿ ಬಿಟ್ಟು ಹೇಳಬೇಕಾಗುತ್ತೆ ಯಾರ ಒತ್ತಡ ಯಾರ ಒತ್ತಡ ನಿಮಗೆ ಬಂದಿದೆ ಬಿ ಜೆ ಪಿಗೆ ಬಿಡಿ ಅಂತ ಯಾರು ನಿಮ್ಮನ್ನು ಹೇಳಿದ್ದಾರೆ ಜನರ ಮುಂದೆ ಬಂದು ಹೇಳಿ ಸ್ವಾಮಿ ಜನರಿಗೆ ಗೊತ್ತಾಗಲಿ ಯಾರು ಒತ್ತಡದ ಮೇಲೆ ನಾವು ಸೆಕ್ಯುಲರ್ ಪಾರ್ಟಿ ಅಂತ ಕಾಂಗ್ರೆಸ್ಸಲ್ಲಿರೋವಂಥವ್ರು ಮುಸ್ಲಿಂ ಜನಾಂಗ ಎಲ್ಲ ಸೆಕ್ಯುಲರ್ ಪಾರ್ಟಿ ಅಂತ ಇರುವಂಥವ್ರು ಇವತ್ತು ಸೆಕ್ಯುಲರಿಸಮೇ ನೀವು ಅಳಿಸ್ತಾ ಇದ್ದೀವಿ ಅಂದರೆ ಪಕ್ಷದಲ್ಲಿ ಯಾರಿಗೂ ಟಿಕೆಟ್ ಬೇಕಾಗಿಲ್ಲ ಸರ್ ಬಿ ಜೆ ಪಿಯಲ್ಲಿ ಟಿಕೆಟ್ ಕೊಡ್ತಾರೆ ಅಂದರೆ ಯಾರು ಮುಸ್ಲಿಂ ನಾಯಕರು ಟಿಕೆಟ್ ತೊಗೊಳಕ್ಕೆ ರೆಡಿ ಇಲ್ಲ ಆ ರೀತಿ ಪಕ್ಷನ ನೀವು ಮಾಡಿಕೊಳ್ಳುವಂಥದ್ದು ತಪ್ಪು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕುಂತಿ ಇದಕ್ಕೆ ಬಗೆಹರಿಸ್ದು ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳೋರು ಸೆಕ್ಯುಲರಿಸಮ್ ಇಲ್ಲದ ಅಂದರೆ ಮುಸ್ಲಿಮ್ ಜನಾಗ ಯಾರೂ ಟಿಕೆಟ್ ಕೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸರ್ ರಾಜ್ಯದಲ್ಲಿ ಈಗ ಅವರು ಮೈಸೂರು ಜಿಲ್ಲೆಯವರು ಮೈಸೂರಲ್ಲೇ ಈ ಥರ ಆಗಿದೆ ಅಂದಾಗ ನೀವು ರಾಜ್ಯಕ್ಕೆ ಏನು ಒಂದು ಮೆಸೇಜ್ ಕೊಡಕ್ಕೆ ಹೊಂಟಿದ್ದೀರಾ ಸೆಕ್ಯುಲರಿಸಮ್ಮು ನೀವು ಉಳಿಸ್ಬೇಕು ಅನ್ನೋದನ್ನ ನಿಮ್ಮ ದೃಷ್ಟಿ ಇವತ್ತೆಲ್ಲರೂ ಹೇಳ್ತಾರೆ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ ಅನ್ನಂತ ಹೇಳುವಂಥದ್ದು ಅದು ಬಂದ್ಬಿಟ್ಟಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗಿ ಸೆಕ್ಯುಲರಿಸಮು ಇಲ್ಲ ಅನ್ನೋದನ್ನ ಬಂದಾಗ ಯಾವುದೇ ಜನಾಂಗ ನಮ್ಮ ಸೆಕ್ಯುಲರಿಸಮು ಯೋಚನೆ ಇಟ್ಟಿರುವಂಥ ಜನ ಯಾರೂ ಪಕ್ಷಕ್ಕೆ ಬರಲ್ಲ ಇವತ್ತು ಸರಿಪಡಿಸ್ಕೋಬೇಕು ಪಕ್ಷ ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಬರುವಂಥ ದಿನ ಚುನಾವಣೆಗಳ ದಿನ ಇರುತ್ತೆ ಆದ್ದರಿಂದ ಹಿರಿಯ ನಾಯಕರು ಇದು ಏನು ತಪ್ಪು ಮಾಡಿದ್ದಾರೆ ಇದು ಸರಿಪಡಿಸ್ಕೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಕೊನೆ ಬೇಡಿಕೆ ಏನಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಮೊದಲಿಂದ ಯಾವ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಸೆಕ್ಯುಲರಿಸಮನ್ನ ಉಳಿಸ್ಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇದೇ ರೀತಿ ಸೆಕ್ಯುಲರಿಸಮ್ನ ಉಳಿಸ್ಕೊಂಡು ಬರಬೇಕು ಮತ್ತು ಎಲ್ಲ ಜಾತಿಯ ಜನಾಂಗಕ್ಕೆ ಜೊತೆಯಲ್ಲಿ ತಕ್ಕೊಳ್ಳೋ ಹೋಗುವಂಥ ಶಕ್ತಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹಾಗಾಗಿ ಪಕ್ಷ ಕುಂತಿ ಇದ್ರ ಬಗ್ಗೆ ಎಮ್ ಎಲ್ ಎ ಆಗಿರ್ಬೋದು ಕೆಳಗಡೆ ಮಠದಲ್ಲಿರುವಂಥ ಕಾರ್ಯಕರ್ತರಾಗಿರ್ಬೋದು ಅವರ ನೌನ ಕೇಳಿದಾಗ ಮಾತ್ರ ಪಕ್ಷ ಬರೋಕ್ಕೆ ಸಾಧ್ಯ